ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿನೂ ಮಾಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನಾಗಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂಥ ಇಲ್ಲ. ಫ್ರೆಂಡ್ಸ್, ಒಂದ್ಸತಿ ನೀವು ಪಾರಿವಾಳ ಪರ್ಚೇಸ್ ಮಾಡಿದ್ಮೇಲೆ ಅದನ್ನ ನಾವು ರಿಟರ್ನು ಎತ್ಕೊಳ್ಳಲ್ಲ, ಎಕ್ಸ್ಚೇಂಜು ಮಾಡಲ್ಲ. ನೀವು ನಮ್ಮ ಹತ್ರ ಫೋನ್ ಮಾಡಿ ಮಾತಾಡಬೇಕು ಅಂದರೆ ಬೆಳಗ್ಗೆ 11:30 ಮೇಲೆ ಕಾಲ್ ಮಾಡಿ, ಸಂಜೆ 5 ಗಂಟೆ ಒಳಗಡೆ ಕಾಲ್ ಮಾಡಿ. ಇನ್ನು ಬಿಕ್ಕಿದೆ ಯಾವ್ದಾದ್ರು ಟೈಮಲ್ಲಿ ನೀವು ಮಾಡಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನೋಡಿದಾಗ ಅದನ್ನ ರಿಪ್ಲೈ ಮಾಡ್ತೀನಿ. ನಂಬರ್ ನಂದು ಇಲ್ಲೇ ನಿಮಗೆ ಡಿಸ್ಪ್ಲೇ ಆಗ್ತದೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸ್ದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸ್ದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಬಿಟ್ಟು ಟೋರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತೇನಿಲ್ಲ ಟೋರ್ನಮೆಂಟಲ್ಲಿ, 5 ನಿಮಿಷ ಆರಿಸಿ ಸಾಕು ಟೋರ್ನಮೆಂಟ್ಗೆ. ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸ್ಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ, ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು, ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಅಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ದೇನಿದ್ರೂ ಅಕ್ಕಿಗಳು ಸಾಚವಾಗಿ ಹಾರಬೇಕು, ಸಾಚವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದೊಳ್ಳೆ ಲಾಂಗ್ ಟೈಮ್ ಬಿಡಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟ್ ನನಗೆ ಫೋನ್ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟ್ಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಳಿಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕಾ ಗಣ್ಣ ಹಾರಿಸಿದ್ರಿ. 9:58 ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳಿದ್ರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ, ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು. ಶ್ರೀಧರ ಮತ್ತು ಅವರ ಗ್ರೂಪ್ ಈ ಅಕ್ಕಿನೂ ನೋಡ್ಬೋದು ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟಿಗೆ ಬಿಟ್ಟಿದ್ದು, ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023 ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದುದು ಲೈನ್ ಬೇಕು ಅಂತಲೇ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳದ್ದು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ತುಂಬ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಆ್ಯಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ ಇದು. ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ, ಇನ್ನೂ ಒಳ್ಳೆ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು
ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7:48 ಈ ಅಕ್ಕಿ ಆರಿರೋದು. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅಟ್ಯಾಚ್ ಮಾಡ್ತೀನಿ. ಫಸ್ಟ್ ಪ್ಲೇಸ್ ಗೆದ್ದಿದ್ದೀವಿ, ಇನ್ನೊಂದು ಊರಲ್ಲಿ ಆ ಟೂರ್ನಮೆಂಟ್ ಫಂಕ್ಷನ್ ಆಗಿಲ್ಲ, ಆಗಿದ ತಕ್ಷಣ ಆಗ್ತೀನಿ. ಫ್ರೆಂಡ್ಸ್, ನಾನು ಇವತ್ತು ತೋಟಕ್ಕೆ ಬಂದಿದ್ದೀನಿ. ತುಂಬ ಜನ ಕೇಳ್ತಾ ಇದ್ರು ಚಾಂಪಿಯನ್ ಲೈನ್ ಪಟ್ಟಗೊಳ್ಬೇಕು ಅಂತ. ಆ ವಿಡಿಯೋನ ಇವತ್ತು ಮಾಡೋಣ. ನಮ್ಮ ಪ್ರತಿ ಸಬ್ಸ್ಕ್ರೈಬರ್ಗೂ ಒಂದು ಒಳ್ಳೆ ಕ್ವಾಲಿಟಿ ಅಕ್ಕಿ, ಈ ವರ್ಷ ಟೂರ್ನಮೆಂಟ್ಗೆ ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡೋ ಅಕ್ಕಿಗಳನ್ನ ಕೊಡೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇರೋದು. ಮತ್ತು ಇದರಲ್ಲಿ ಯಾವುದೇ ಪಟ್ಟ ಇಸ್ಕೊಳ್ಳಿ. ದಯವಿಟ್ಟು ಟೂರ್ನಮೆಂಟ್ಗೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಬೇಕಂತ ಇದ್ದೀರಾ, ಹೊಸದಾಗಿ ಟೂರ್ನಮೆಂಟಿಗೆ ಬಿಡ್ತಾ ಇದ್ದೀರಾ, ಇಲ್ಲ ಹಳಬ್ರು ನೀವು ಟೂರ್ನಮೆಂಟ್ ಮೊದಲೆಲ್ಲ ಬಿಟ್ಟಿದ್ದೀರಾ ಅನ್ನೋರು ಮಾತ್ರ ಇಸ್ಕೊಳ್ಳಿ. ಯಾಕಂದರೆ ಪಟ್ಟ ಅದು, ಇದು ಯಾವುದೇ ಎತ್ಕೊಂಡಿರೋದು ನೀವು ಟೂರ್ನಮೆಂಟಿಗೆ ಹಾರಿಸೋರು ಎತ್ಕೊಳ್ಳಿ, ನಿಮಗೆ ಒಳ್ಳೆ ಆಫರ್ ಇರುತ್ತೆ. ಟೂರ್ನಮೆಂಟ್ ಯಾರು ಹಾರಿಸ್ತೀರಾ ಅವ್ರಿಗೊಂದು ಒಳ್ಳೆ ಆಫರ್ ಕೊಡೋಣ ಅಂತ ಇರೋದು ನಾನು. ಟೂರ್ನಮೆಂಟ್ ಬಿಡದೇ ಇರೋರಿಗೆ ಆಫರ್ ಸಿಗೋಲ್ಲ, ಟೂರ್ನಮೆಂಟಿಗೆ ಬಿಡೋರಿಗೆ ಮಾತ್ರ ಆಫರ್ ಸಿಗೋದು. ಇದರಲ್ಲಿ ದೊಡ್ಡ ಜೊತೆಗಳೇನಿದೆ, ಯಾವ ದೊಡ್ಡ ಜೊತೆಗಳು ಸೇಲ್ಗಿಲ್ಲ. ಅಪ್ಪ ಅಮ್ಮ ನೋಡಿ, ಇದರಲ್ಲಿ ಏನು ಮರಿಗಳು ಬಂದಿದೆ ಆ ಮರಿಗಳನ್ನೇ ಸೇಲ್ ಮಾಡ್ತಾ ಇರೋದು. ಅಪ್ಪ ಅಮ್ಮಗಳು ಯಾವ ಜೊತೆನೂ ಸೇಲ್ಗಿಲ್ಲ, ಪಟ್ಟಗಳೇನಿದೆ ಅದು ಮಾತ್ರ ಸೇಲ್ಗಿರೋದು. ಮತ್ತು ನಮ್ಮ ಹತ್ರ ಯಾವುದೇ ಪಟ್ಟ ಎತ್ಕೊಳ್ಳಿ, ಇದರಲ್ಲಿ ನೀವು ಟೂರ್ನಮೆಂಟ್ಗೆ ಹಾರಿಸ್ಬೇಕು. ಅದು ಕಂಡೀಷನ್ ಇದೆ ಒಂದು, ಆ ಕಂಡೀಷನ್ ಪ್ರಕಾರ ನಾವು ಬಿಟ್ಟರೆ ನಿಮಗೆ ನಮ್ಮ ಕಡೆಯಿಂದ ಒಂದು ಪಟ್ಟನ ಗಿಫ್ಟಾಗಿ ಕೊಡ್ತೀನಿ. ಆ ಕಂಡೀಷನ್ನು ನಾನು ನಿಮ್ಗೆ ಹೇಳ್ತೀನಿ. ಕಂಡೀಷನ್ ಬಂದುಬಿಟ್ಟು ಸಿಂಪಲ್ ಕಂಡೀಷನ್ನು, ನೀವು ಟೂರ್ನಮೆಂಟಿಗೆ ನಾಳೆ ಬಿಡ್ತಾ ಇದ್ದೀರಾ ಅಂದರೆ ಸಂಜೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಹಿಂಗೆ ಸರ್ ನಿಮ್ಮ ಅಕ್ಕಿನ ನಾವು ನಾಳೆ ಟೂರ್ನಮೆಂಟಿಗೆ ಬಿಡ್ತಾ ಇದ್ದೀನಿ ಅಂತ, ಅದ್ರ ಫೋಟೋ ಅದ್ರ ರಿಂಗ್ ನಂಬರ್ ನನಗೆ ಕಳಿಸಿ, ಇಂಥ ಅಕ್ಕಿನ ಬಿಡ್ತಾ ಇದ್ದೀರಾ ಅಂತ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಬೇಕು. ಮತ್ತು ಟೂರ್ನಮೆಂಟ್ ದಿನ ಬೆಳಗ್ಗೆ ಅಕ್ಕಿ ಹಾರಿಸೋಕ್ಕಿಂತ ಮುಂಚೆ, ದಸ್ತಾ ಮಾಡೋಕ್ಕಿಂತ ಮುಂಚೆ ಅಕ್ಕಿನ ತೋರಿಸ್ಬೇಕು. ಫಸ್ಟು ನೀವು ಕಾಣಿಸ್ಬೇಕು ಆ ವಿಡಿಯೋಲಿ, ನೀವು ಕಾಣಿಸ್ಬಿಟ್ಟು ನಿಮ್ಮ ಹೆಸರು ಹೇಳಬೇಕು, ನೀವು ಯಾವ ಊರಿಂದ ಅಂತ ಹೇಳಬೇಕು. ಅದಾದಮೇಲೆ ನಮ್ಮ ಹತ್ರ ನೀವು ಅಕ್ಕಿ ಇಸ್ಕೊಂಡಿರೋದನ್ನ ತೋರಿಸ್ಬೇಕು, ಕೈಯಲ್ಲಿ ಇಟ್ಕೊಂಡು ಅದನ್ನು ನೀವು ಕಾಣ್ತಾ ಇರಬೇಕು. ಇಂಥ ಬೆಲೆಗೆ ಇಸ್ಕೊಂಡಿದ್ದೀನಿ ಈ ಅಕ್ಕಿನ ಟೂರ್ನಮೆಂಟಿಗೆ ಬಿಡ್ತಾ ಇದ್ದೀನಿ ನಾನಿವತ್ತು, ಇಂಥ ದಿನ ಬಿಡ್ತಾ ಇರೋದು, ಇಂಥ ಟೂರ್ನಮೆಂಟಿಗೆ ಬಿಡ್ತಾ ಇದ್ದೀನಿ ಅಂದ್ಬಿಟ್ಟು ಆ ಡೀಟೇಲ್ನ ನೀವು ವಿಡಿಯೋ ಮುಖಾಂತರ ನಮಗೆ ಕಳಿಸ್ಬೇಕು. ಅದಾದಮೇಲೆ ಸೀಲ್ ಒತ್ತಿಸ್ತಾರೋ ವಿಡಿಯೋ ನಾನು ಕಳಿಸ್ಬೇಕು, ದಸ್ತಾ ಮಾಡೋ ವಿಡಿಯೋ ನಾನು ಕಳಿಸ್ಬೇಕು, ಹಿಂಗೆ ನಿಮ್ಮ ಅಕ್ಕಿ ಬಿಟ್ಟಿದ್ದೀವಿ ಅಂತ. ಅದು ಟೂರ್ನಮೆಂಟ್ ದಿನ ಬೆಳಗ್ಗೆ ಕಳಿಸ್ಬೇಕು. ನಾನು ಟೂರ್ನಮೆಂಟಿಗೆ ಬಿಟ್ಟಿದ್ದೆ, ನಾನು ಮರ್ತೋಗ್ಬಿಟ್ಟೆ ಕಳಿಸೋದು ಅಂತ ಅವ್ರಿಗೆ ನಾನು ಯಾವುದೇ ಆಫರ್ ಕೊಡೋಲ್ಲ, ಯಾವುದೇ ಗಿಫ್ಟ್ ಕೊಡೋಲ್ಲ. ಟೂರ್ನಮೆಂಟಿಗೆ ಬಿಡಬೇಕಂದ್ರೆ ಬೆಳಗ್ಗೆ ನೀವು ಎಷ್ಟು ಗಂಟೆಗೆ ಆಗಿಬಿಡ್ತೀರೋ ಆ ಟೈಮ್ಗೇ ವಿಡಿಯೋ ಕಳಿಸಿರಬೇಕು, ಮತ್ತು ಸ್ಲಿಪ್ಪಲ್ಲಿ ಅವತ್ತಿನ ದಿನದ ಡೇಟೇ ಇರಬೇಕು, ಸೇಮ್ ಡೇ ಬಿಡೋದು ಡೇಟ್ ಇರಬೇಕು. ಟೂರ್ನಮೆಂಟ್ ಅವ್ರಿಗೆ ನಾವು ಕೇಳ್ತೀವಿ, ಆಮೇಲೆ ನಡೆಸ್ತಾ ಇರೋರಿಗೆ ಹಿಂಗೆ ಬಿಟ್ಟಿದಾರ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ. ಅಕ್ಕಿ ನೀವು 2 ಅವರ್ ಆಗಲಿ, 3 ಅವರ್ ಆಗಲಿ, 10 ಅವರ್ 5 ಅವರ್ ಆಗಲಿ, 5 ನಿಮಿಷ ಆರಿದ್ರೂ ಒಂದು ಅಕ್ಕಿನ ನಾನು ಗಿಫ್ಟಾಗಿ ಕೊಡ್ತೀನಿ. ಅಕ್ಕಿ ಇಳಿದಿದ ತಕ್ಷಣ ವಿಡಿಯೋ ಮಾಡಬೇಕು, ಸೀಲ್ ತೋರಿಸ್ಬೇಕು ಅಕ್ಕಿದು, ಪಂಚಾಯತ್ದಾರ ಅವ್ರ ಹತ್ರ ಒಂದು ಮಾತಾಡಿಸ್ಬೇಕು, ಇಂಥ ಅಕ್ಕಿ ಇಂಥ ಟೈಮ್ ಆಡಿದೆ, ಇದು ಇಂಥ ಟೂರ್ನಮೆಂಟಿಗೆ ಬಿಟ್ಟಿದ್ದಾರೆ ಅಂತ ಅವ್ರದ್ದು ಒಂದು ಗ್ಯಾರಂಟಿ ವಿಡಿಯೋ ನಮಗೆ ಕಳಿಸ್ಬೇಕು. ಇಷ್ಟು ಮಾಡಿದ್ರೆ ಇದರಲ್ಲಿ ಯಾವುದೇ ಪಟ್ಟ ಎತ್ಕೊಳ್ಳಿ, ನೀವು ಒಂದು ಅಕ್ಕಿನ ನಾನು ಗಿಫ್ಟಾಗಿ ಕೊಡ್ತೀನಿ. ಮತ್ತು ಪಟ್ಟಗಳ್ದು ಎಲ್ಲ ಡೀಟೇಲಾಗಿ ನೋಡ್ಕೊಳ್ಳಿ, ಒಂದೊಂದು ವಿಡಿಯೋಲಿ 2 ಪಟ್ಟ ಇದೆ, ಒಂದೊಂದು ವಿಡಿಯೋಲಿ ಸಿಂಗಲ್ ಸಿಂಗಲ್ ಪಟ್ಟಗಳಿದೆ, ಏನು ಜೊತೆ ಪಟ್ಟಗಳಿದೆ ಅದು ತೋರಿಸಿದ್ದೀನಿ. ಒಂದೊಂದು ವಿಡಿಯೋಲಿ 2 ಅಕ್ಕಿನೂ ಗಂಡು ಪಟ್ಟಗಳಾಗೋ ರೀತಿಯಲ್ಲಿ ಇರೋದನ್ನೆಲ್ಲ ಅದು ನಾನು ವಿಡಿಯೋ ಮಾಡಿದ್ದೀನಿ. ಒಂದು ಗಂಡು ಒಂದು ಹೆಣ್ಣಾಗೋ ವಿಡಿಯೋಗಳು ನಾನು ಮಾಡಿದ್ದೀನಿ. ಮತ್ತು ನೀವು ಇದರಲ್ಲಿ ಯಾವುದೇ ಪಟ್ಟ ಎತ್ಕೊಳ್ಳಿ, ಫಸ್ಟ್ ಈ ರಿಂಗ್ ನಂಬರ್ ನ್ಯಾಪ್ ಕಾಯ್ಕೊಳ್ಳಿ, ಈ ರಿಂಗ್ದು ಫೋಟೋ ಕಳಿಸಿ, ಅಕ್ಕಿ ಇದೆಯಾ ಇಲ್ವೋ ಅಂತ ಕೇಳ್ಕೊಳ್ಳಿ. ಅಕ್ಕಿ ಅದು ಇದೆಯಾ ಇದೆ ಅಂತ ನಾನು ಹೇಳಿದ್ರೆ ಅವಾಗ ಮಾತ್ರ ಪೇಮೆಂಟ್ ಮಾಡಿ, ಅಕ್ಕಿ ಸೇಲ್ ಆಗಿದರೆ ನಾನು ಸೋಲ್ಡ್ ಔಟ್ ಅಂತ ಕಳಿಸ್ತೀನಿ. ರಿಂಗಿನ ಫೋಟೋ ಕಳಿಸಿ, ಪಟ್ಟದ ಫೋಟೋ ಕಳಿಸಿ, ನಿಮ್ಗೆ ಯಾವುದೇ ಪಟ್ಟ ಬೇಕು ಅಂದ್ರೂ ಇದರಲ್ಲಿ ರಿಂಗಿನ ಫೋಟೋ ಕಳಿಸಿ, ಪಟ್ಟ ಫೋಟೋ ಕಳಿಸಿ, ಅದಿದ್ದರೆ ನಾನು ಇದೆ ಅಂತ ಹೇಳ್ತೀನಿ, ಸೇಲ್ ಆಗಿದರೆ ಸೇಲ್ ಆಗಿದೆ ಅಂತ ಹೇಳ್ತೀನಿ. ಒಂದಕ್ಕಿಂತ ಒಂದು ಟಾಪ್ ಕ್ಲಾಸ್ ಜೊತೆಗಳಿವು ಎಲ್ಲ ಜೊತೆಗಳೂ. ಇದು ನಮ್ಮ ಹೊಸ ಶೋಕ್ದಾರಾಗಲಿ ಹಳೆ ಶೋಕ್ದಾರಾಗಲಿ ಅವ್ರಿಗೆ ಬಿಟ್ಕೊಳ್ಳೋಕ್ಕೆ ಈಸಿಯಾಗಿರೋವಂಥ ಜೊತೆಗಳನ್ನ ನಾವು ಮಾಡಿರೋದು. ಇದರಲ್ಲಿ ಏನಂದರೆ ನಿಮಗೆ ಬಾಜಿ ಜಾಸ್ತಿ ಆಗ್ಬೋದು, ಬಾಜಿ ಕಮ್ಮಿ ಆಗ್ಬೋದು. ಏನಂದರೆ ಪಟ್ಟ ಒಂದು ಸತಿ ನೀವು ಹಾರ್ಸೋ ಸ್ಟಾರ್ಟ್ ಮಾಡಿದಾಗ ಗಟ್ಟಿ ಬಾಜಿ ಯಾವತ್ತು ಹೊಡೆಯುತ್ತೋ ಅವತ್ತು ರೆಕ್ಕೆ ಹೊಡೆದು ಬಿಡಿ. ಯಾಕಂದರೆ ನಮ್ಮ ಹತ್ರ ಹೆಂಗೆ ಅಂದರೆ ಪಟ್ಟಗಳು ಒಂದೊಂದು ಪಟ್ಟ ಅಲ್ಲೇ ಲಾಂಗ್ ಟೈಮ್ ಬಂದ್ಬಿಡುತ್ತೆ, ಆದರೆ ಅದು ನಾವು ಗ್ಯಾರಂಟಿ ಇಟ್ಕೊಳ್ಳೋಲ್ಲ ಲಾಂಗ್ ಟೈಮ್ ಬರೋದನ್ನ. ಒಂದೊಂದು ಏನು ದಸ್ತಾ ಆಗಮೇಲೆ ಲಾಂಗ್ ಟೈಮ್ ಬರುತ್ತೆ ಆ ಅಕ್ಕಿಗಳು ಗ್ಯಾರಂಟಿ ಅಕ್ಕಿಗಳು. ಪ್ರತಿ ಒಂದು ದಸ್ತಾ ಉದುರದಾಗ್ಲೂ ಅಕ್ಕಿ ಬಿಡ್ಕೊಂಬಂದಾಗ ಟೈಮು ಜಾಸ್ತಿ ಮಾಡ್ಕೊಂಡು ಹೋಗ್ತೀವಿ ಪಟ್ಟಗಳು. ಈ ವರ್ಷ ನಿಮ್ಮ ಹತ್ರ ಒಂದು 1 ಅವರ್ ಆರ್ತು ಇಲ್ಲ ಒಂದು 5 ನಿಮಿಷ ಆರ್ತು ಬಾಜಿ ಮಾಡ್ತು ಅಂದರೆ ಫಸ್ಟ್ ಅವತ್ತೇ ರೆಕ್ಕೆ ಹೊಡೆದ್ಬಿಡಿ ಗಟ್ಟಿ ಬಾಜಿ ಮಾಡಿದ ದಿವಸ.
ಯಾಕಂದರೆ ಜಾಸ್ತಿ ಇನ್ನು ಓಡಿಸ್ಕೊಳಕ್ಕೆ ಹೋದರೆ ರೋಲ್ಗಳಾಗ್ಬಿಡುತ್ತೆ. ಅದನ್ನ ಒಂದು ಹುಷಾರಾಗಿ ನೋಡ್ಕೊಳ್ಳಿ. ಮತ್ತು ಯಾವ ಪಟ್ಟ ಎತ್ಕೊತಿರೋ ನೀವು, ಪ್ರತಿ ಒಂದು ಪಟ್ಟ ಅದು ನಿಮ್ಗೇನಾದ್ರು ಡೀಟೇಲ್ ಬೇಕು ಅಂದರೆ ನನಗೆ ಫೋನ್ ಮಾಡಿ, ಹಕ್ಕಿ ಹಿಂಗೆ ಏನಾರು ಗಲ್ತಿ ಮಾಡ್ತು ಇಲ್ಲ ಹಿಂಗೆ ಆಡ್ತಾ ಇದೆ ಅಂತ ನಿಮ್ಗೇನಾರು ನಾವು ಹೇಳ್ಕೊಡ್ಬೇಕು ಅಂದ್ರೂ ಅದು ಹೇಳ್ಕೊಡ್ತೀನಿ ನಾನು ನಿಮಗೆ ಯಾವ ಟೈಪಲ್ಲಿ ಬಿಡ್ಕೊಂಬರಬೇಕು ಅಂತ. ನಮ್ಮ ಶೋಕ್ದಾರು, ನಮ್ಮ ಸಬ್ಸ್ಕ್ರೈಬರು ಇವರೆಲ್ಲರಿಗೂ ಒಂದು ಒಳ್ಳೆ ಹಕ್ಕಿ ಕೊಡಬೇಕು ಅಂತ ಮಾಡ್ತಾರೋ ವಿಡಿಯೋ ಇದು. ಮಿಸ್ ಮಾಡ್ಕೊಬೇಡಿ, ಒಂದಕ್ಕಿಂತ ಒಂದು ಟಾಪ್ ಹಕ್ಕಿಗಳು ತೋರಿಸಿದ್ದೀನಿ. ಒಂದಕ್ಕೊಂದು ಪಟ್ಟಗಳು ಅಷ್ಟೇ, ಟಾಪ್ ಟಾಪ್ ಪಟ್ಟಗಳು. ಇದು ನಿಮ್ಮ ಹತ್ರ 10 ಗಂಟೆ ಆಡತ್ತೆ ಅಂತ ನಾನು ಹೇಳಲ್ಲ, ಎಷ್ಟೋ ಥರ ಆರಲಿ ಇದು ಈ ವರ್ಷ, ಮುಂದಿನ ವರ್ಷ ಇನ್ನೂ ಟೈಮ್ ಜಾಸ್ತಿ ಮಾಡ್ಕೊಳತ್ತೆ, ಅದಕ್ಕೆ ಮುಂದಿನ ವರ್ಷ ಇನ್ನೂ ಟೈಮ್ ಜಾಸ್ತಿ ಮಾಡ್ಕೊಳತ್ತೆ. ಟೂರ್ನಮೆಂಟ್ಗೆ ಸೆಲೆಕ್ಟೆಡ್ ಲೈನ್ಗಳಲ್ಲಿ ಕೊಡ್ತಾರೋ ಅಕ್ಕಿಗಳು ಒಳ್ಳೆ ಲಾಂಗ್ ಟೈಮ್ ಬರುತ್ತೆ, ಆ ಗ್ಯಾರಂಟಿ ನಾನು ಹೇಳ್ತೀನಿ. ಬೇಕಾದ್ರೆ ಬಿಡೋದು ನಿಮ್ಮ ಜವಾಬ್ದಾರಿ, ಅಕ್ಕಿನ ನೀವು ಹೆಂಗೆ ಆಡಿಸ್ತೀರಾ, ಹೆಂಗೆ ಉಡಾನ್ ಸೆಟ್ ಮಾಡ್ತೀರಾ, ಇವೆಲ್ಲ ನಿಮ್ಮ ಜವಾಬ್ದಾರಿ. ಆರಾಮಾಗಿ ಬಿಟ್ಕೊಂಬನ್ನಿ, ಏನು ಅರ್ಜೆಂಟ್ ಮಾಡ್ಕೊಳಕ್ಕೋಗ್ಬಿಡಿ, ಆರಾಮಾಗಿ ಬಿಟ್ಕೊಂಬನ್ನಿ. ಇವಾಗ ಯಾವುದೇ ಪಟ್ಟ ಇದರಲ್ಲಿ ನಿಮಗೆ ಬೇಕು ಅಂದ್ರೂ ಒಂದು ಪಟ್ಟ ಬೆಲೆ ಬಂದುಬಿಟ್ಟು 300 ರೂಪಾಯಿ ಫಿಕ್ಸೆಡ್ ಫೈನಲ್ ರೇಟ್. ಹೆಚ್ಚು ಕಮ್ಮಿ ಕೇಳೋರು ದಯವಿಟ್ಟು ಖುಷಿಯಾಗಿ ವಿಡಿಯೋ ನೋಡಿ, ಫೋನು ಮೆಸೇಜ್ ಏನೂ ಮಾಡೋಕ್ಕೋಗ್ಬೇಡಿ, 1 ರೂಪಾಯಿನೂ ಹೆಚ್ಚು ಕಮ್ಮಿ ಆಗೋಲ್ಲ. ಎಲ್ಲ ಫಿಕ್ಸೆಡ್ ರೇಟು, ಕ್ವಾಲಿಟಿ ಅಕ್ಕಿಗಳನ್ನ ಕೊಡ್ತಾ ಇದ್ದೀನಿ, ಬೆಸ್ಟ್ ಲೈನ್ಗಳಲ್ಲಿ ಕೊಡ್ತಾ ಇದ್ದೀನಿ. ನೀವು ನೋಡಿ ನಿಮ್ಗೆ ಅರ್ಥ ಆಗಿಲ್ವಾ, ಯಾರು ದೊಡ್ಡ ಶಬ್ದಾರನ್ನ ಕೇಳಿ ಇಲ್ಲ ಹಳೆ ಶಬ್ದಾರನ್ನ ಕೇಳಿ, ಈ ಅಕ್ಕಿಗಳು ಹಿಂಗಿದೆ, ಇದರಲ್ಲಿ ಯಾವ್ದು ಎತ್ಕೊಬೇಕು ಅಂತ ಅವ್ರೇನು ಸೆಲೆಕ್ಟ್ ಮಾಡ್ತಾರೆ, ನೀವು ಅವ್ರ ಮೇಲೆ ನಮ್ಗೆ ಹೇಳ್ಕೊಟ್ರೆ ಅವ್ರೇನು ಸೆಲೆಕ್ಟ್ ಮಾಡ್ತಾರೆ ಅದು ಇಸ್ಕೊಂಡು ಬಿಡಿ. ನಾನು ಪರ್ಸ್ನಲ್ಲಾಗೆ ನಮ್ಮ ಸಬ್ಸ್ಕ್ರೈಬರ್ ಎಲ್ಲರಿಗೂ ಒಂದು ಒಳ್ಳೆ ಕ್ವಾಲಿಟಿ ಕೊಡಬೇಕು ಅಂದ್ಬಿಟ್ಟು ಹ್ಯಾಂಡ್ ಪಿಕ್ ಮಾಡಿರೋ ಜೊತೆಗಳು, ಹ್ಯಾಂಡ್ ಪಿಕ್ ಮಾಡಿರೋ ಪಟ್ಟಗಳನ್ನೇ ವಿಡಿಯೋ ಮಾಡಿರೋದು. ಒಳ್ಳೆ ಲಾಂಗ್ ಟೈಮ್ ಬರುತ್ತೆ. ಏನಂದರೆ ತಾಳ್ಮೆಯಲ್ಲಿ ಕಾದಿ ಬಿಡಬೇಕು, ಅರ್ಜೆಂಟಲ್ಲಿ ಮಾಡೋಕ್ಕೋದ್ರೆ ಏನೂ ಕೆಲಸಕ್ಕಾಗಲ್ಲ. ಆರಾಮಾಗಿ ತಾಳ್ಮೆಯಲ್ಲಿ ಪಟ್ಟಗಳನ್ನ ಓಡಿಸ್ಕೊಂಬನ್ನಿ ಸಾಕು, ಅವಷ್ಟಕ್ಕವೇ ಟೈಮ್ ಬರುತ್ತೆ. ಅದಕ್ಕೆ ಅತ್ತಿನಿಸೋದು ಇತ್ತಿನಿಸೋದು ಏನೂ ಮಾಡೋಕೆ ಹೋಗಬೇಡಿ. ನಮ್ಮ ಅಕ್ಕಿಗಳು ಯಾವುದೇ ದವಾಗೆ ಟೈಮ್ಗಳು ಜಾಸ್ತಿ ಮಾಡಲ್ಲ, ನ್ಯಾಚುರಲಾಗೆ ಸಾಚ್ವಾಗಿ ಆಡೋ ಅಕ್ಕಿಗಳಿವು. ಅದಕ್ಕೇನು ತುರ್ಕಕ್ಕೆ ಹೋಗಬೇಡಿ, ಅವು ಪಾಡಿಗೆ ಅವು ಟೈಮು ಏನು ಮಾಡಬೇಕು ಆ ಟೈಮ್ಗಳು ಮಾಡ್ಕೊಂಬರತ್ತೆ. ಅದು ಮಾಡೋದಕ್ಕೂ ಟೈಮ್ ಹಿಡಿಯತ್ತೆ. ಅರ್ಜೆಂಟಲ್ಲಿ ಯಾವುದೋ ಅಕ್ಕಿ ಒಂದೇ ಸಿಕ್ಕಿಬಿಟ್ಟಿದ ತಕ್ಷಣ ಆಕಾಶಕ್ಕೆ ಹೋಗ್ಬಿಟ್ಟು 10 ಗಂಟೆ ಆಡೋಲ್ಲ, ಟೈಮ್ ಹಿಡಿಯತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಕ್ವಾಲಿಟೀಸು, ಒಂದಕ್ಕಿಂತ ಒಂದು ಟಾಪ್ ಅಕ್ಕಿಗಳು ತೋರಿಸ್ತಾ ಇದ್ದೀನಿ. ಏನಂದರೆ ನಾವು ತೋಟಕ್ಕೆ ಹೋದಾಗ ತುಂಬ ಜನ ಫೋನ್ ಬರ್ತಾಯಿತ್ತು, ಈ ಸತಿ ಆದರೂ ಪಟ್ಟಗಳು ನಮ್ಗೆ ಕೊಡಿ ಅಂತ. ಮತ್ತು ನಾನು ಪರ್ಸ್ನಲಾಗಿ ಯಾರಿಗೂ ಮೆಸೇಜ್ ಮಾಡೋಕ್ಕಾಗಲ್ಲ ಹಿಂಗೆ ಪಟ್ಟಗಳಿದೆ ಅಂತ. ವಿಡಿಯೋ ನೋಡಿ, ನೋಡಿದ ತಕ್ಷಣ ಇಸ್ಕೊಳ್ಳಿ, ಯಾಕಂದರೆ ಎಲ್ಲರಿಗೂ ಸಿಗತ್ತೆ ಅಂತ ನೋಡೋಕ್ಕಾಗಲ್ಲ, ಯಾಕಂದರೆ ಅಷ್ಟೊಂದು ಪಟ್ಟಗಳು ಇಲ್ಲ ಇಲ್ಲಿ. ಎಷ್ಟಾಗತ್ತೆ ಸಾಧ್ಯ ಆಗತ್ತೋ ಅಷ್ಟು ಅಕ್ಕಿಗಳದ್ದು ವಿಡಿಯೋ ಮಾಡ್ತೀನಿ ನಾನು ಇವತ್ತು. ಇದು ನನ್ನ ಜಾಲಲ್ಲಿ ಎತ್ಕೊಂಬಂದು ಮಾಡ್ಬೋದಿತ್ತು. ಇವಾಗ ಏನಂದರೆ ಇಲ್ಲೇ ನಾನು ತೋಟದಲ್ಲಿದ್ದೀನಿ ಇವತ್ತು, ತೋಟದಿಂದನೇ ಹಂಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ನಾನು ನಾಳೆ ಯೂಟ್ಯೂಬಲ್ಲಿ ಹಾಕ್ಬಿಡ್ತೀನಿ. ನಿಮ್ಗೆ ಯಾರಿಗೆ ಯಾವುದೇ ಪಟ್ಟ ಬೇಕು ಅಂದ್ರೂ ನೋಡಿಬಿಟ್ಟು ಇಸ್ಕೊಳ್ಳಿ, ಯಾಕಂದರೆ ಲೈನ್ಗಳೆಲ್ಲ ಒಳ್ಳೆಯ ಲೈನ್ಗಳು, ಆ ಗ್ಯಾರಂಟಿ ನಾನು ಕೊಡ್ತೀನಿ. ಹಕ್ಕಿ ಕರೆಕ್ಟಾಗಿ ಬಿಡ್ಕೊಂಬಂದರೆ ಇವಲ್ಲಿ 8 ರಿಂದ 10 ಗಂಟೆ ಮೇಲೆ ತನಕನೂ ಇದೆ ಅಕ್ಕಿಗಳು. ಕರೆಕ್ಟಾಗಿ ಒಂದು ಉಡಾನ್ ಸೆಟ್ ಮಾಡ್ಕೊಂಡು ಒಂದು ಒಳ್ಳೆ ಜಾಕಿನ ಹಿಡ್ಕೊಂಡು ಬಿಡ್ಕೊಂಬಂದರೆ ನಿಮಗೆ 8 ರಿಂದ 10 ಗಂಟೆ ಮೇಲೆ ತನಕ ಹಕ್ಕಿಗಳಿದ್ದಲ್ಲಿ ಆರಾಮಾಗಿ ಬಿಡ್ಕೊಬೋದು. ಅಷ್ಟು ಒಳ್ಳೆ ಕ್ವಾಲಿಟಿ ಅಕ್ಕಿಗಳು ಕೊಡ್ತಾ ಇರೋದು. ಯಾಕಂದರೆ ಹೋದ ಸತಿನೂ ಅಷ್ಟೇ, ಇದರಲ್ಲಿ ಸ್ವಲ್ಪ ಬ್ಯಾಚ್ಗಳು, ಇವಾಗ ಏನು ವಿಡಿಯೋ ನಾನು ತೋರಿಸ್ತಾ ಇದ್ದೀನಿ ಇದೇ ದೊಡ್ಡ ಜೊತೆಗಳಿಗೆ ಪಟ್ಟಗಳು ಏನು ಹೋದ ಸತಿ ನಾನು ವಿಡಿಯೋ ಹಾಕಿದ್ದೆ, ಸೇಲ್ ಮಾಡಿದ್ದೆ, ಆ ಪಟ್ಟಗಳೆಲ್ಲ ಆಲ್ಮೋಸ್ಟ್ ಅದರಲ್ಲಿ ಒಂದು 50% ಜನ ಯಾರ್ಯಾರು ಇಸ್ಕೊಂಡಿದ್ರು ಅವ್ರ ಹತ್ರ 3 ಗಂಟೆ 4 ಗಂಟೆ ಆರಿದೆ ಅಕ್ಕಿಗಳು, ಬಾಜಿ ಹತ್ಬಿಟ್ಟು ರೆಕ್ಕೆ ಹೊಡೆದಿದ್ದಾರೆ ಅವರು. ಅವೆಲ್ಲ ಇನ್ನೂ ಲಾಂಗ್ ಟೈಮ್ ಮಾಡ್ಕೊಳತ್ತೆ ಸೀಸನ್ಗೆ, ಯಾಕಂದರೆ ಅವರೆಲ್ಲ ಬಿಟ್ಟಿರೋದು ಬಂದುಬಿಟ್ಟು ಅನ್ಸೀಸನಲ್ಲಿ, ಗಾಳಿ ಇರಲ್ಲ ಇವಾಗ ಅನ್ಸೀಸನಲ್ಲಿ, ಆ ಟೈಮಲ್ಲಿ ಬಿಟ್ಬಿಟ್ಟು ಹಕ್ಕಿನ ಆಡಿಸಿದ್ದಾರೆ. ಟೈಮು ಹೇಳಿದ್ದಾರೆ ನನಗೆ, ಆದರೆ ಅವ್ರ ವಿಡಿಯೋ ಇವಾಗ ನಾನು ಸದ್ಯಕ್ಕೆ ಮಾಡೋಕ್ಕೆ ಹೋಗಲ್ಲ. ಅವ್ರು ಯಾಕಂದರೆ ವಿಡಿಯೋ ಕಳಿಸಿದ್ರು ಸ್ವಲ್ಪ ಜನ, ಅವ್ರ ವಿಡಿಯೋ ನಾನು ಹಾಕೋಕ್ಕೆ ಹೋಗಲ್ಲ. ಯಾಕಂದರೆ ನಾನು ಕಂಡೀಷನ್ ಬಂದುಬಿಟ್ಟು ಟೂರ್ನಮೆಂಟಿಗೆ ಬಿಡಬೇಕು. ಟೂರ್ನಮೆಂಟಿಗೆ ಬಿಟ್ಟವ್ರದ್ದು ಮಾತ್ರ ವಿಡಿಯೋ ಹಾಕೋದು, ಟೂರ್ನಮೆಂಟಿಗೆ ಬಿಡದೆ ಇರೋರ್ದು ಯಾರ್ದು ವಿಡಿಯೋ ಹಾಕಲ್ಲ. ಮತ್ತು ಬಾಯಿ ಮಾತಲ್ಲಿ ಹೇಳಿದವ್ರದ್ದು ಯಾರ್ದು ನಾನು ವಿಡಿಯೋ ಹಾಕೋಕ್ಕೆ ಹೋಗಲ್ಲ. ಮೇಯ್ನು ಟೂರ್ನಮೆಂಟಿಗೆ ಬಿಡಬೇಕು. ನೀವು ಇಸ್ಕೊಳ್ಳೋದು ಒಂದು ಪಟ್ಟ, 3,000 ಕೊಟ್ಟು ಒಂದು ಸಿಂಗಲ್ ಪಟ್ಟ ಇಸ್ಕೊತೀರ. ಅದೇ ಪಟ್ಟ ನೀವು ಟೂರ್ನಮೆಂಟಿಗೆ ಬಿಟ್ಬಿಟ್ಟು ಹಾರಿಸಿದ್ರೆ ಅದೇ ಲೈನ್ಗೆ ಜಾತಿ ಮಾಡ್ಕೊಳಕ್ಕೆ ಅಂತ ಸಿಂಗಲ್ ಪಟ್ಟನ ನಾನು ನಿಮಗೆ ಗಿಫ್ಟಾಗಿ ಕೊಡ್ತಾಯಿದ್ದೀನಿ. ನೀವು ಬೇರೆ ಎಲ್ಲರೂ ಇಸ್ಕೊಳ್ಳಿ,
ಯಾರ ಹತ್ರ ಇಸ್ಕೊಳ್ಳಿ, ಹಿಂಗೆ ಅಪ್ಪ ಅಮ್ಮ ತೋರಿಸಿ ಪಟ್ಟ ತೋರಿಸಿ ಯಾರೂ ಕೊಡಲ್ಲ, ಕೊಟ್ಟರೇನು ಒಬ್ಬರೋ ಇಬ್ಬರೋ ಕೊಡ್ಬೋದು ಅಷ್ಟೇ. ನಾವು ಫುಲ್ ಡೀಟೇಲ್ ತೋರಿಸ್ತೀವಿ, ಯಾಕಂದರೆ ನಿಮಗೂ ಅದು ನೆಕ್ಸ್ಟ್ ಯೂಸ್ ಆಗಬೇಕು. ಪಟ್ಟನ ನೀವು ಜಾತಿ ಮಾಡ್ಕೊಬೇಕಂದ್ರೆ ಅದು ಅಪ್ಪ ಅಮ್ಮ ಯಾವುದು ಅಂತ ಅಟ್ಲೀಸ್ಟ್ ನಿಮ್ಗಾರ ಗೊತ್ತಿರಬೇಕು. ಇಂಥ ಅಪ್ಪ ಅಮ್ಮ ಅದು ಪಟ್ಟ ನಾನು ಇಸ್ಕೊಂಡಿದ್ದೆ, ಅದಕ್ಕೆ ಈ ಲೈನ್ ಟಚ್ ಮಾಡ್ಬೋದು ಅಂತ ನಿಮಗೊಂದು ಐಡಿಯಾ ಬರುತ್ತೆ. ಮತ್ತು ಅದು ನಾವು ಏನು ಅಪ್ಪ ಅಮ್ಮ ಕಣ್ಣು ಹಾಕಿರ್ತೀವಿ ಇದೇ ಕಣ್ಣು ಸಿಗತ್ತೆ ಅಂತ ನಿಮಗೆ ಹೇಳೋಕ್ಕಾಗಲ್ಲ. ನಿಮ್ಮ ಹತ್ರ ಏನು ಬಣ್ಣಲ್ಲಿದೆಯೋ, ಯಾವ ಕಣ್ಣಲ್ಲಿದೆಯೋ ಅದು ನೋಡ್ಕೊಂಡು ಮ್ಯಾಚ್ ಮಾಡ್ಕೊಬೋದು. ನೆಕ್ಸ್ಟ್ ನೀವು ಒಂದು ಲೈಫ್ ಲಾಂಗ್ ಶೋಕಿ ಮಾಡ್ಕೊಬೋದು. ಯಾಕಂದರೆ ಇದು ಒಂದೊಂದು ಪಟ್ಟಗಳು ನೋಡಿ, ಅದು ಅಪ್ಪ ಅಮ್ಮನ ನೋಡಿ ಫುಲ್ ಡೀಟೇಲ್ ತೋರಿಸಿರ್ತೀವಿ. ಒಡಕಲ್ ಕಣ್ಣಲ್ಲೂ ಇದೆ, ರವೆ ಕಣ್ಣಲ್ಲಿದೆ, ಇದು ನೋಡ್ಬೋದು, ಇದು ಫುಲ್ಲು ರವೆ ಕಣ್ಣಿದು. ಇದೆಲ್ಲ ಅಪ್ಪ ಅಮ್ಮಗಳು ಪಟ್ಟಗಳು. ನೆಕ್ಸ್ಟು ಈ ಕಣ್ಗೂ ಚೇಂಜ್ ಆಗ್ಬೋದು, ಇಲ್ಲ ಅಪ್ಪ ಕಣ್ಣಿಗೆ ಚೇಂಜ್ ಆಗ್ಬೋದು, ಇಲ್ಲ ಅಮ್ಮ ಕಣ್ಣಿಗೆ ಚೇಂಜ್ ಆಗ್ಬೋದು. ಅದು ಇವಾಗ ಹೇಳೋಕ್ಕಾಗಲ್ಲ ಯಾವ ಕಣ್ಣಿಗೆ ಚೇಂಜ್ ಆಗತ್ತೆ ಅಂತ. ಆದರೆ ಲೈನ್ ನೋಡ್ಕೊಳ್ಳಿ ನಾವು ಹೆಂಗೆ ಮ್ಯಾಚ್ ಮಾಡಿರ್ತೀವಿ ಅಂತ. ಇದಕ್ಕೊಂದು 50% ನೀವು ಮ್ಯಾಚ್ ಮಾಡ್ಕೊಂಡ್ರೂ ನೀವೇನು ಇಸ್ಕೊಂಡಿರ್ತೀರ ಪಟ್ಟ ಅವಲ್ಲಿ ನೀವು ಇನ್ನೂ ಲೈನ್ ಮಾಡ್ಕೊಬೋದು. ನಿಮಗೊಂದು ಐಡಿಯಾನೂ ಬರುತ್ತೆ, ಒಂದು ಕ್ವಾಲಿಟಿನೂ ಗೊತ್ತಾಗತ್ತೆ, ಯಾವ ಬಣ್ಣ ಹಾಕಿದ್ದೀವಿ ಅಂತಲೂ ನಿಮ್ಗೆ ಅರ್ಥ ಆಗುತ್ತೆ, ಯಾವ ಟೈಪ್ ಕಣ್ಣು ಹಾಕಿದ್ರಿ ಅಪ್ಪ ಅಮ್ಮಗೆ ಅಂತಲೂ ಅದು ಅರ್ಥ ಆಗುತ್ತೆ. ಇದ್ರ ಜೊತೆ ಪಟ್ಟ ಇದು, ಇದರಲ್ಲಿ ಒಂದು ಬೂರಿ ಬೀಳತ್ತೆ, ಒಂದು ರೋಷನ್ ಬಿದ್ದಿದೆ, ಎರಡು ಗಂಡಾಗ್ಬೋದು. ಏನಕ್ಕೆ ಹೇಳ್ತಾರದು ಅಂದರೆ ಸಬ್ಜಾ ಬಂದುಬಿಟ್ಟು ಗಂಡು ಪಟ್ಟ ಗ್ಯಾರಂಟಿ ಆಗುತ್ತೆ, ಬೂರಿ ಬಂದುಬಿಟ್ಟು ಆಲ್ಮೋಸ್ಟ್ ಬೂರಿಗಳಲ್ಲಿ ಗಂಡು ಪಟ್ಟನೇ ಜಾಸ್ತಿ ಆಗೋದು. ಇದು ಹೆಣ್ಣು ಪಟ್ಟ ಆದರೆ ತುಂಬ ಲಕ್ಕು, ಆದರೆ ಅದು ಗ್ಯಾರಂಟಿ ಹೇಳೋಕ್ಕಾಗಲ್ಲ ಹೆಣ್ಣು ಪಟ್ಟ ಆಗತ್ತಾ ಗಂಡು ಪಟ್ಟ ಆಗತ್ತಾ ಅಂತ. ಆಲ್ಮೋಸ್ಟ್ ನಾವು ಅಂದ್ಕೊಂಡಿರೋದು ಗಂಡು ಪಟ್ಟ ಆಗತ್ತೆ ಅಂತ 90%. ಇನ್ನೊಂದು 10% ಚೇಂಜಸ್ ಆದ್ರೆ ಹೆಣ್ಣು ಪಟ್ಟ ಆಗ್ಬೋದು. ಅದು ಹಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸು ಒಂದೊಂದು ನೋಡಿ ನೀವು. ಒಂದಕ್ಕಿಂತ ಒಂದು ಅಲ್ಟಿಮೇಟ್ ಲೈನ್ಗಳು. ಈ ಜೊತೆಗೂ ಅಷ್ಟೇ, ಇವಾಗ ಏನಿದೆ ಅಪ್ಪ ಅಮ್ಮ ತೋರಿಸ್ದೆ, ಈ ಜೊತೆಗೂ ಅಷ್ಟೇ ಹೋದ ಸತಿ ಪಟ್ಟ ಕೊಟ್ಟಿದ್ದೀನಿ ಇದೇ ಲೈನಲ್ಲಿ. ಒಂದು ಎರಡು ಮೂರು ಜೊತೆಗಳು ಮತ್ತೆ ರಿಪೀಟ್ ಹಾಕಿರೋದು ನಾವು. ಏನಕ್ಕೆ ಅಂದರೆ ಮಧ್ಯದಲ್ಲಿ ಫಸ್ಟ್ ಏನು ಮಾರಿದ್ದೀನಿ ನಾನು ಇವಾಗೇನು ಹಾಕಿನಿ, ಇದು ಮಧ್ಯದಲ್ಲಿ ಒಂದು ಬ್ಯಾಚ್ ಮಾಡಿಸಿರಿ, ಆ ಬ್ಯಾಚ್ ನಾವೇ ಇಟ್ಕೊಂಡಿದ್ದೀವಿ. ಯಾಕಂದರೆ ನಮ್ಮ ಗ್ರೂಪಲ್ಲಿ ಅದನ್ನ ನಾವು ಕೊಡ್ತೀವಿ ಅಕ್ಕಿಗಳನ್ನ. ನಮ್ಮ ಗ್ರೂಪ್ ಅವರು ಟೂರ್ನಮೆಂಟ್ ಬಿಡ್ತಾರೆ, ಆ ಟೂರ್ನಮೆಂಟ್ ಬಿಡೋದಕ್ಕೆ ಅವ್ರಿಗೋಸ್ಕರ ಅಂತ ಅದು ಮಾಡಿಸಿದ್ದೀವಿ ಪಟ್ಟಗಳು. ಈ ಬ್ಯಾಚು ಅಷ್ಟೇ ನಮ್ಮ ಗ್ರೂಪ್ ಅವ್ರಿಗೆ ಕೊಡಬೇಕು ಅಂತ ಮಾಡಿಸಿದ್ದು. ಆದರೆ ನಮ್ಮ ಸಬ್ಸ್ಕ್ರೈಬರ್ ಕೂಡ ಈ ಬ್ಯಾಚ್ನ ಶೋಕಿ ಬೆಳೀಲಿ, ನಮ್ಮ ಅಕ್ಕಿಗಳು ಹೆಂಗಿದ್ರು ನಾಳೆ ದಿನ ಮತ್ತೆ ನಾವು ಜೊತೆ ಮಾಡಿಸ್ಬಿಟ್ಟು ಪಟ್ಟ ಮಾಡಿಸ್ಕೊಂಡು ನಮ್ಮ ಗ್ರೂಪ್ ಅವ್ರಿಗೆ ಕೊಡ್ಕೊಬೋದು. ನಾವು ಈ ಬ್ಯಾಚ್ನ ನಮ್ಮ ಸಬ್ಸ್ಕ್ರೈಬರ್ಗೆ ಕೊಡೋಣ. ಹೊಸ ಶೋಕ್ದಾರ್ಗಳಿಗೆ ಇಂಟ್ರೆಸ್ಟ್ ಇದ್ದರೆ ಇಸ್ಕೊಳ್ಳಿ, ಹಳಬ್ರಿಗೆ ಇಂಟ್ರೆಸ್ಟ್ ಇದ್ದರೆ ಇಸ್ಕೊಳ್ಳಿ. ಲಾಂಗ್ ಟೈಮ್ ಬಿಟ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅಕ್ಕಿಗಳು ಕೊಡ್ತಾಯಿದ್ದೀವಿ, ನೋಡ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ್ದು ಬೇಕು ಅಂತ. ಮತ್ತು ನಿಮ್ಗೆ ಯಾವುದೇ ಬೇಕಂದ್ರೂ ದಯವಿಟ್ಟು ರಿಂಗ್ ನಂಬರ್ದು ಫೋಟೋ ಮಾತ್ರ ಇಟ್ಕೊಳ್ಳಿ, ಇಲ್ಲ ಕನ್ಫ್ಯೂಷನ್ ಆಗುತ್ತೆ. ರಿಂಗದ ಫೋಟೋ ಇಟ್ಕೊಳ್ಳಿ, ಹಕ್ಕಿದ ಫೋಟೋ ಇಟ್ಕೊಳ್ಳಿ, ಅದನ್ನ ಫೋಟೋನ ಕಳಿಸಿ. ನಾನು ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಈ ಪಟ್ಟ ಇದೆಯಾ ಇಲ್ವ ಅಂತ ಕೇಳಿ, ಇದ್ದರೆ ಇದೆ ಅಂತ ಹೇಳ್ತೀನಿ, ಇಲ್ಲ ಅಂದರೆ ಸೇಲ್ ಆಗಿದರೆ ಸೋಲ್ಡ್ ಔಟ್ ಅಂತ ಹಾಕ್ತೀನಿ. ಯಾಕಂದರೆ ಗ್ಯಾರಂಟಿ ಹೇಳೋಕ್ಕಾಗಲ್ಲ ಈ ಪಟ್ಟಗಳು ಇರತ್ತೆ ಅಂತ. ವಿಡಿಯೋ ಹಾಕ್ದಂಗೆ ಒಂದಾಗಮೇಲೆ ಒಂದು ಸೇಲ್ ಆಗುತ್ತೆ, ಯಾಕಂದರೆ ಆಫರ್ ಹಂಗೆ ಕೊಡ್ತಾಯಿದ್ದೀನಿ ನಾನು. ಟೂರ್ನಮೆಂಟಿಗೆ ಬಿಡೋರಿಗೆ ಒಂದು ಪಟ್ಟ ಇಸ್ಕೊಂಡ್ರೆ ಟೂರ್ನಮೆಂಟ್ ಬಿಟ್ಟಮೇಲೆ ಒಂದು ಪಟ್ಟ ಫ್ರೀಯಾಗಿ ಕೊಡ್ತಾಯಿದ್ದೀನಿ. ಈ ಆಫರ್ ಇರೋದ್ರಿಂದ ಬೇಗ ಬೇಗ ಸೇಲ್ ಆಗುತ್ತೆ. ನಿಮ್ಗೆ ಯಾವುದೇ ಬೇಕು ಅಂದ್ರೂ ಇಮಿಡಿಯೇಟಾಗಿ ವಿಡಿಯೋ ನೋಡಿದ ತಕ್ಷಣ ದಯವಿಟ್ಟು ಕಾಲ್ ಮಾಡಿ. ಮತ್ತು ಅಡ್ವಾನ್ಸ್ ಅನ್ನೋದು ನಾನೊಂದು 200 ರೂಪಾಯಿ ಹಾಕ್ತೀನಿ, 500 ರೂಪಾಯಿ ಹಾಕ್ತೀನಿ, 1000 ರೂಪಾಯಿ ಹಾಕ್ತೀನಿ, 1 ರೂಪಾಯಿನೂ ಯಾರ ಹತ್ರನೂ ಅಡ್ವಾನ್ಸ್ ನಾನು ಇಸ್ಕೊಳ್ಳಲ್ಲ. ಯಾರಿಗೆ ಬೇಕು ಅಂದ್ರೂ ಫುಲ್ಲು ಪೇಮೆಂಟ್ ಮಾಡಿದ್ರೆ ಮಾತ್ರ ಬುಕ್ ಮಾಡ್ಕೊತೀನಿ. ಫುಲ್ ಪೇಮೆಂಟಿಗೆ 1 ರೂಪಾಯಿ ಕಮ್ಮಿ ಇದ್ರೂ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ, ನಾನು ಬುಕ್ ಮಾಡ್ಕೊಳ್ಳಲ್ಲ. ಫುಲ್ ಪೇಮೆಂಟ್ ಮಾಡಿದ್ರೆ ಬುಕ್ ಮಾಡ್ಕೊತೀನಿ, ಯಾಕಂದರೆ ನಮಗೆ ಕನ್ಫ್ಯೂಷನ್ ಆಗುತ್ತೆ ಇಲ್ಲಿ. ಇವ್ರು ಅಡ್ವಾನ್ಸ್ ಕೊಟ್ಟಿದ್ರು ಅಂತ ಒಂದು ಲಿಸ್ಟ್ ಮಾಡ್ಕೊಳೋಕ್ಕಾಗಲ್ಲ, ಇವ್ರು ಇನ್ನೂ ಬ್ಯಾಲೆನ್ಸ್ ಇದೆ ಅಂತ ಒಂದು ಲಿಸ್ಟ್ ಮಾಡ್ಕೊಳೋಕ್ಕಾಗಲ್ಲ, ನಮಗೆ ಕನ್ಫ್ಯೂಷನ್ ಆಗುತ್ತೆ. ಅದು ಪ್ರಾಬ್ಲಮ್ ಬೇಡ, ಅದು ಫುಲ್ ಪೇಮೆಂಟ್ ಮಾಡಿ ಅಕ್ಕಿ ಇಸ್ಕೊಳ್ಳಿ. ಮತ್ತು ನಿಮ್ಮ ಊರು ಯಾವುದು ಅಂತೇಳಿ, ನಿಮ್ಮ ಊರಿಗೆ ಡೆಲಿವರಿ ಚಾರ್ಜಸ್ ಎಷ್ಟಾಗತ್ತೆ ಅಂತ ಹೇಳ್ತೀನಿ, ಅದು ಸೇರಿಸ್ಬಿಟ್ಟು ಹಾಕ್ಬೇಕು ನೀವು ಪೇಮೆಂಟ್ನ. ಆವಾಗ ನಿಮ್ಮ ಊರು ಡೆಲಿವರಿ ಚಾರ್ಜಸ್ಸು, ಪಟ್ಟ ರೇಟ್ ಇವೆರಡು ಸೇರಿಸ್ಬಿಟ್ಟು ಹಾಕಿದ್ರೆ ಹಕ್ಕಿನ ಸೇಮ್ ಡೇ ಬೆಂಗಳೂರಲ್ಲಿರೋರಿಗೆ, ಇವತ್ತು ವಿಡಿಯೋ ನೋಡ್ತಾ ಇದ್ದೀರಾ, ಇವತ್ತು ಇಸ್ಕೊಂಡ್ರೆ ಇವತ್ತೇ ಕಳಿಸ್ತೀವಿ. ಆಚೆ ಊರವ್ರಿಗೆ ಇವತ್ತು ವಿಡಿಯೋ ನೋಡ್ತೀರಾ, ಇವತ್ತು ಪೇಮೆಂಟ್ ಮಾಡ್ತೀರಾ, ಆದರೆ ಇವತ್ತೇ ಕಳಿಸ್ತೀವಿ, ಇಲ್ಲ ಅಂದರೆ ನಾಳೆ ಕಳಿಸ್ತೀವಿ. ಒಂದು ದಿನ ಗ್ಯಾಪ್ ಆಗುತ್ತೆ. ಕಳಿಸಿದ ತಕ್ಷಣ ನಿಮಗೆ ಡೀಟೇಲ್ ಕಳಿಸ್ತೀವಿ ನಾವು, ಗಾಡಿ ನಂಬರು, ಡ್ರೈವರ್ ನಂಬರು ಅವೆಲ್ಲ ಡೀಟೇಲ್ ಕೊಟ್ಬಿಡ್ತೀವಿ.
ಪಟ್ಟಾಗಳು ನೋಡಿ, ಇದು ಬಂದುಬಿಟ್ಟು ತಾಮ್ರಲ್ ಪಟ್ಟಾಗಳು. ಇದಲ್ಲಿ ಆಲ್ಮೋಸ್ಟ್ ಎರಡು ಗಂಟು ಪಟ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀವಿ. ಎರಡು ಮೋಸ್ಟ್ಲಿ ಗಂಟು ಪಟ್ಟ ಆಗ್ಬೋದು. ಇವಾಗ ಏನು ಬ್ಲೂ ಶೇಡ್ ಇದೆ, ಇವೆಲ್ಲ ವಯಸ್ಸಾಗ್ತಾರಂಗೆ ಕಣ್ಣು ಚೇಂಜ್ ಆಗುತ್ತೆ. ಮತ್ತು ಪ್ರತಿಯೊಂದು ಪಟ್ಟಾದು ಅಷ್ಟೇ, ಕಣ್ಗಳು ಇವಾಗ ಏನು ನೋಡ್ತಾ ಇದ್ದೀರಾ ನೀವು, ಇವೆಲ್ಲ ಟೋಟಲ್ಲಾಗೆ ಕಣ್ಣಿನ ಡೀಟೇಲ್ ಚೇಂಜ್ ಆಗುತ್ತೆ. ಹಾಕಿದ ಬೆಳೀತಾ ಬೆಳೀತಾ ವಯಸ್ಸಾಗ್ತಾ ಇರಂಗೆ ಕಣ್ಣಿನ ಡೀಟೇಲ್ ಚೇಂಜ್ ಆಗುತ್ತೆ. ಅದೊಂದು ನ್ಯಾಪ್ಕ ಇಟ್ಕೊಳ್ಳಿ. ಆಮೇಲೆ ಇವಾಗ ಪಟ್ಟಾಲು ಬ್ಲೂ ಶೇಡ್ ಇದೆ, ದೊಡ್ಡದಾದ್ಮೇಲೆ ಬ್ಲೂ ಶೇಡ್ ಹೊರಟೋಯ್ತು ಅಂತ ಹಂಗೆ ಯೋಚನೆ ಮಾಡೋಕೆ ಹೋಗ್ಬಿಡಿ. ಬೆಳೀತಾ ಇರಂಗೆ ಕಣ್ಣಿನ ಡೀಟೇಲ್ ಚೇಂಜ್ ಆಗುತ್ತೆ. ಮತ್ತು ಪ್ರತಿಯೊಂದು ಪಟ್ಟಾಗೂ ರಿಂಗ್ ಹಾಕಿದ್ದೀವಿ, ಇಲ್ಲಿ ನೋಡ್ಬೋದು, ಇಲ್ಲಿ ಪ್ರತಿಯೊಂದು ಪಟ್ಟಾಗೂ ರಿಂಗ್ ಹಾಕಿದ್ದೀವಿ. ಇದು ನಾನು ನಮ್ಮದು ಮೇಯ್ನ್ ಜಾಲಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಇಲ್ಲಿ ತೋಟದಲ್ಲಿ ನಾವು ಒಂದು ಸೆಟಪ್ ಎಲ್ಲ ಮಾಡಿಲ್ಲ ಹಂಗೆ ವೀಡಿಯೋ ಹಿಡಿಯೋಂಗೆ. ಆದಷ್ಟು ಎಷ್ಟು ಡೀಟೇಲಾಗಿ ವೀಡಿಯೋ ಮಾಡೋಕ್ಕಾಗತ್ತೆ ಅಷ್ಟು ಡೀಟೇಲಾಗಿ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ರೆಕ್ಕೆ, ಬಾಲ, ಹಕ್ಕಿ, ಕಣ್ಣು ಎಲ್ಲ ಟೋಟಲ್ ಡೀಟೇಲು ನಿಮಗೆ ವೀಡಿಯೋಲಿರುತ್ತೆ. ಮಿಸ್ ಮಾಡ್ಕೊಬೇಡಿ ಫ್ರೆಂಡ್ಸ್, ದಿ ಬೆಸ್ಟ್ ಲೈನು, ದಿ ಬೆಸ್ಟ್ ಕ್ವಾಲಿಟಿಯಲ್ಲಿ ಕೊಡ್ತಾಯಿನಿ. ಪ್ರತಿಯೊಂದು ಅಕ್ಕಿನೂ ಈ ಜೊತೆಗಳು ಏನು ತೋರಿಸ್ತಾ ಇದ್ದೀನಿ, ಈ ಜೊತೆಯಲ್ಲಿ ಹುಟ್ಟಿರೋ ಪಟ್ಟಾಗಳು ತುಂಬ ಕಡೆ ಫಸ್ಟ್ ಪ್ಲೇಸು, ಸೆಕೆಂಡ್ ಪ್ಲೇಸು, ಥರ್ಡ್ ಪ್ಲೇಸು, ಹಿಂಗೆ ಟೂರ್ನಮೆಂಟಲ್ಲಿ ಪ್ರೈಸ್ಗಳು ಗೆದ್ದಿರೋ ಜೊತೆಗಳದೇ ಪಟ್ಟಾಗಳು ಹಾಕಿರೋದು. ಯಾಕರೆ ಎಷ್ಟೋ ಕಡೆ ಕೊಟ್ಟಿದ್ದೀನಿ, ಎಷ್ಟೋ ಕಡೆ ಅಕ್ಕಿಗಳು ಆಡಿದೆ. ನಿಮಗೆ ಗ್ಯಾರಂಟಿ ಆಗಬೇಕು, ನೀವೇ ಇಸ್ಕೊಳ್ಳಿ, ನೀವೇ ಬಿಟ್ಟು ನೋಡಿ, ನಿಮಗೆ ಅವಾಗ 100% ಗ್ಯಾರಂಟಿ ಆಗುತ್ತೆ ಕ್ವಾಲಿಟಿ ಯಾವ ಟೈಪಲ್ಲಿ ಕೊಡ್ತೀವಿ ಅಂತ. ತುಂಬ ಜನ ನಿಮಗೆ ಒರಿಜಿನಲ್ ಕ್ವಾಲಿಟಿ ಅಕ್ಕಿಗಳು ಕೊಡೋಲ್ಲ, ಆಲ್ಮೋಸ್ಟ್ ಮೀಡಿಯಂ ಕ್ವಾಲಿಟಿನೇ ಕೊಡೋದು. ಕೊಟ್ಟರೆನೋ ಯಾರೋ ಒಬ್ಬರೋ ಇಬ್ಬರೋ ಕೊಡ್ಬೋದು ಒರಿಜಿನಲ್ ಕ್ವಾಲಿಟಿ ಅಕ್ಕಿ. ನಮ್ಮ ಹತ್ರ ಇಲ್ಲಿ ದೊಡ್ಡ ಜೊತೆ ಅನ್ನೋದೇ ಒಂದು 700-800 ಜೊತೆ ಇದೆ ಇಲ್ಲಿ ತೋಟದಲ್ಲಿ. ಎಷ್ಟು ಪಟ ಮಾಡಿಸಿರೋನು ನಾವು, ಅದನ್ನ ನಾವು ಈ ಬ್ಯಾಚ್ ಇರಲಿ ಇನ್ನೊಂದು ಬ್ಯಾಚ್ ಇರಲಿ ಅಂತ ಇಟ್ಕೊಂಡ್ರೆ ಆಗಲ್ಲ. ಅದು ತುಂಬಾ ಇದೆ ನಮಗೆ ಇಲ್ಲಿ. ವರ್ಷವೂ 300-400 ಪಟಗಳು ನಮಗೆ ಜಾಸ್ತಿನೇ ಆಗ್ತಾಯಿದೆ, ಯಾಕಂದರೆ ಒಂದೊಂದು ಹೊಡೆದಿಡ್ತಾ ಇದ್ದೀವಿ ನಾವು, ಅದರಿಂದ ಜಾಸ್ತಿ ಆಗ್ತಾಯಿದೆ. ನಮ್ಮ ಸಬ್ಸ್ಕ್ರೈಬರ್ಗೆ ಎಲ್ಲರಿಗೂ ಸೇರಲಿ, ಮೇಯ್ನ್ ಲೈನಲ್ಲಿ ಅಕ್ಕಿ ಸೇರಲಿ ಅಂದ್ಬಿಟ್ಟು ಮಾಡಿರೋ ವಿಡಿಯೋ ಇದು. ಯಾವುದೇ ಪಟ್ಟ ಬೇಕು ಅಂದ್ರೂ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇಲ್ಲ ಫೋನ್ ಮಾಡಿ ಕೇಳಿ ಈ ಅಕ್ಕಿಗಳು ಇದೆಯೋ ಇಲ್ಲೋ ಅಂತ. ಈ ಬ್ಯಾಚಲ್ಲಿ ನಿಮಗೆ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ಬ್ಯಾಚದು ಇನ್ನೊಂದು ವಿಡಿಯೋ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಒಂದು 10-15 ದಿನ ಆಗೇ ಆಗುತ್ತೆ ನೆಕ್ಸ್ಟ್ ಬ್ಯಾಚದ್ದು ವಿಡಿಯೋ ಮಾಡೋಕ್ಕೆ, ಅದು ವಿಡಿಯೋ ಮಾಡ್ತೀನಿ. ಆ ಬ್ಯಾಚಲ್ಲಿ ಇಸ್ಕೊಳ್ಳಿ, ಸೇಮ್ ಆಲ್ಮೋಸ್ಟ್ ನಿಮಗೆ ಸೇಮ್ ಇರುತ್ತೆ. ಒಂದು 2-3 ಜೊತೆ ದೊಡ್ಡ ಜೊತೆಗಳು ಸೇಮ್ ಬ್ಯಾಚ್ಗಳನ್ನ ಕಂಟಿನ್ಯೂ ಮಾಡ್ತೀವಿ, ಸ್ವಲ್ಪ ದೊಡ್ಡ ಜೊತೆಗಳು ಬೇರೆ ಹೊಸ ಬ್ಯಾಚ್ ಹಾಕಿರ್ತೀವಿ. ನೋಡಿ ನಿಮ್ಗೆ ಯಾವ ಪಟ್ಟ ಬೇಕಂದ್ರೂ ನೀವು ಪರ್ಚೇಸ್ ಮಾಡ್ಕೊಬೋದು. ಇವತ್ತಿನ ವಿಡಿಯೋ ಇದೇ ಲಾಸ್ಟ್ ಜೊತೆ ಪಟ್ಟ, ಕರೆಕಾಲಲ್ಲಿ ಬಂದಿರೋದು ಇದು. ಇದೇ ದೊಡ್ಡ ಜೊತೆಗೂ ಲಾಸ್ಟ್ ಟೈಮೂ ಪಟ್ಟ ಹಾಕಿದ್ದೆ, ಅದು ತುಂಬ ಚೆನ್ನಾಗಿ ಬಂದಿತ್ತು. ಸೇಮ್ ಲೈನ್ಗೆ ಈ ಸತಿ ಮಾಡಿಸಿರೋದು ಇದು. ಸೇಮ್ ಲಾಸ್ಟ್ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ, ಹಳೆ ವಿಡಿಯೋಲೂ ಲಾಸ್ಟ್ ಪಟ್ಟಗಳ್ದು ವಿಡಿಯೋಲೂ ಇದೇ ಲೈನಲ್ಲಿ ಮಾಡಿಸಿರೋ ಅಕ್ಕಿ ಇತ್ತು. ಸಿಂಗಲ್ ಪಟ್ಟ ಹಾಕಿದ್ದೆ, ಇವಾಗ ಜೊತೆ ಪಟ್ಟ ಹಾಕಿದ್ದೀನಿ. ಇದರಲ್ಲಿ ಒಂದು ಗಂಟು ಪಟ್ಟ ಆಗುತ್ತೆ, ಒಂದು ಹೆಣ್ಣು ಪಟ್ಟ ಆಗುತ್ತೆ. ರಿಂಗ್ ನಂಬರ್ನ ನೆಪ್ಕ ಇಟ್ಕೊಳ್ಳಿ, ಯಾಕಂದರೆ ಇದ್ರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ನಿಮಗೆ. ರಿಂಗದ ಫೋಟೋ ಇಟ್ಕೊಳ್ಳಿ ಈ ಅಕ್ಕಿದು, ಯಾಕಂದರೆ ಎರಡು ಪಟ್ಟನೂ ಸೇಮ್ ಬಣ್ಣ ಇದೆ, ಆದರೆ ರಿಂಗು ಬೇರೆ ನಂಬರ್ ಇರುತ್ತೆ, ರಿಂಗಿನ ಬಣ್ಣ ಬೇರೆದಿರುತ್ತೆ. ಕನ್ಫ್ಯೂಷನ್ ಮಾಡ್ಕೊಂಬಿಡಿ, ಯಾವ ಅಕ್ಕಿ ಬೇಕು ಅಂತ ಫೋಟೋ ಇಟ್ಕೊಳ್ಳಿ. ಗೂಡಲ್ಲಿ ಹಾಕಿದಾಗ ರಿಂಗ್ ಎರಡೂ ಕಾಣಿಸುತ್ತೆ ನಿಮಗೆ, ಒಂದು ಬ್ಲೂ ರಿಂಗ್ ಇರುತ್ತೆ, ಒಂದು ರೆಡ್ ರಿಂಗ್ ಇರುತ್ತೆ. ನಿಮಗೆ ಬ್ಲೂ ರಿಂಗ್ ಬೇಕು ಅಂದರೆ ಬ್ಲೂ ರಿಂಗ್ ಅಕ್ಕಿ ಅಂತ ಮೆಸೇಜ್ ಮಾಡಿ, ರೆಡ್ ರಿಂಗ್ ಅಕ್ಕಿ ಬೇಕು ಅಂದರೆ ರೆಡ್ ರಿಂಗ್ ಅಕ್ಕಿ ಅಂತ ಮೆಸೇಜ್ ಮಾಡಿ. ಅಲ್ಲಿ ಗೂಡಲ್ಲಿ ನಾನು ಬಿಟ್ಟಾಗ ನೀವು ನೋಡಿರ್ಬೋದು, ನೀಟಾಗಿ ಕಾಣುತ್ತೆ. ನೆಕ್ಸ್ಟ್ ವಿಡಿಯೋ ಬೇಗ ಬರ್ತದೆ ಫ್ರೆಂಡ್ಸ್, ಪ್ಲೀಸ್ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ತುಂಬ ಜನಕ್ಕೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸಿನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು, ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5-8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ ಫ್ರೆಂಡ್ಸ್.